ಪಾಠ ಒಂದು ಪ್ರಾರ್ಥನಾ ಗೀತೆ ಸ್ವಾಮಿ ದೇವನೆ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ ಇಲ್ಲಿ ಮಕ್ಕಳು ಸ್ವಾಮಿ ದೇವನೆ ಅಂದ್ರೆ ದೇವರನ್ನು ಕುರಿತಾಗಿ ಬೇಡಿಕೊಳ್ಳುತ್ತಿದ್ದಾರೆ ಏನೆಂದು ಸ್ವಾಮಿ ದೇವನೆ ಲೋಕಪಾಲನೆ ಲೋಕ ಅಂತಂದ್ರೆ ಜಗತ್ತು ವರ್ಲ್ಡ್ ಲೋಕಪಾಲನೆ ಪಾಲನೆ ಅಂದ್ರೆ ಪಾಲನೆಯನ್ನು ಮಾಡುವವನು ಪ್ರೊಟೆಕ್ಟ್ ಮಾಡುವವನು ಯಾರು ಸ್ವಾಮಿ ದೇವನು ಅಂದರೆ ದೇವರು ಈ ಲೋಕವನ್ನು ಪಾಲನೆ ಪೋಷಣೆ ಮಾಡುತ್ತಾನೆ ಅನ್ನುವಂತಹ ಅರ್ಥ ತೇ ನಮೋಸ್ತು ತೇ ಅಂತಂದ್ರೆ ನಿನಗೆ ನಿನಗೆ ಅಂದ್ರೆ ಯಾರಿಗೆ ದೇವರಿಗೆ ನಮೋಸ್ತು ನಮೋಸ್ತುತೆ ಇಲ್ಲಿ ನಮೋಸ್ತುತೆ ಅಂದ್ರೆ ನಮಿಸುವೆನು ಅಂತ ಅರ್ಥ ಪ್ರೇಮದಿಂದಲಿ ನೋಡು ನಮ್ಮನು ದೇವರೇ ನಮ್ಮನ್ನು ಪ್ರೇಮದಿಂದ ನೋಡು ತೇ ನಮೋಸ್ತು ನಮೋಸ್ತುತೆ ತೇ ಅಂದ್ರೆ ನಿನಗೆ ನಮೋಸ್ತು ನಮೋಸ್ತುತೆ ಅಂದ್ರೆ ನಿನಗೆ ನಮಿಸುವೆನು ಅಂತ ಅರ್ಥ ದೇವ ದೇವನೆ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ ಅಂದ್ರೆ ದೇವರೇ ಹಸ್ತಪಾದಗಳಿಂದಲೂ ಹಸ್ತ ಅಂದ್ರ ಕೈ ಪಾದ ಅಂದ್ರ ಕಾಲು ಹಸ್ತಪಾದಗಳಿಂದ ಮತ್ತು ಮನಸ್ಸಿನಿಂದಲೂ ನಾವು ನಿನ್ನ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ನಾವು ಮಾಡಿದ ಪಾಪವೆಲ್ಲವನ್ನ ಬೇಗನೆ ಹೋಗಲಾಡಿಸು ಅವುಗಳನ್ನ ಮನ್ನಿಸು ಅಂತ ಮಕ್ಕಳು ದೇವರನ್ನು ಬೇಡಿಕೊಳ್ಳುತ್ತಿದ್ದಾರೆ ಮಕ್ಕಳಿಗೆ ಆ ದೇವರು ಏನೇನು ಆಗಿದ್ದಾನೆ ಅನ್ನುವಂತಹ ಕಲ್ಪನೆ ಬಹಳ ಚೆನ್ನಾಗಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ನೀನೇ ತಾಯಿಯು ನೀನೇ ತಂದೆಯು ನೀನೇ ನಮ್ಮೊಡನಾಡಿಯು ನೀನೇ ಬಂಧುವು ನೀನೇ ಭಾಗ್ಯವು ನೀನೇ ವಿದ್ಯೆಯು ಬುದ್ಧಿಯು ಅಂದ್ರೆ ದೇವರು ತಂದೆ ತಾಯಿ ನಮ್ಮ ಒಡನಾಡಿ ಅಂದ್ರೆ ಸ್ನೇಹಿತ ಬಂಧು ಭಾಗ್ಯ ವಿದ್ಯೆ ಬುದ್ಧಿ ಎಲ್ಲವೂ ಆಗಿದ್ದಾನೆ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಲಾಲಿಸೈ ಪರಿಪಾಲಿಸೈ ವಿಜಯ ವಿದ್ಯಾರಣ್ಯರು ಅಂದ್ರೆ ನಮ್ಮ ಕರ್ನಾಟಕ ಕಂಡಂತಹ ಮಹಾನ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತಹ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿರುವಂತವರು ಹಕ್ಕಬುಕ್ಕರು ಅವರಿಗೆ ಪ್ರೇರಣೆಯನ್ನ ನೀಡಿರುವಂತಹ ಗುರುಗಳು ಅಂತಂದ್ರೆ ವಿಜಯ ವಿದ್ಯಾರಣ್ಯರು ಇವರು ಸಾಮ್ರಾಜ್ಯವನ್ನ ಕಟ್ಟೋದಕ್ಕೆ ಬಹಳ ಪ್ರೇರಣೆಯನ್ನೇ ನೀಡಿರುವಂತಹ ವ್ಯಕ್ತಿ ಹೀಗೆ ಈ ವಿಜಯ ವಿದ್ಯಾರಣ್ಯರು ಈ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಇಡೀ ಜಗತ್ತಿನಾದ್ಯಂತ ಕೀರ್ತಿಯನ್ನ ಪಸರಿಸಿದರು ಅದೇ ರೀತಿಯಾಗಿ ಚಾಮುಂಡಾಂಬೆ ಅಂದ್ರೆ ಮೈಸೂರಿನಲ್ಲಿರುವಂತಹ ಚಾಮುಂಡೇಶ್ವರಿಯನ್ನ ನಾವು ನಾಡದೇವತೆ ಅಂತ ಕರಿತೀವಿ ಮತ್ತು ಭಕ್ತಿ ಭಾವನೆಯಿಂದ ಪೂಜೆ ಮಾಡ್ತೀವಿ ನಮ್ಮ ರಾಜ್ಯದ ನಮ್ಮ ಕರ್ನಾಟಕದ ನಾಡದೇವತೆ ಯಾರು ಅಂತಂದ್ರೆ ಚಾಮುಂಡೇಶ್ವರಿ ಅದನ್ನೇ ಮಕ್ಕಳು ಇಲ್ಲಿ ಹೇಳ್ತಾ ಇದ್ದಾರೆ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಐಕ್ಯ ಅಂತಂದ್ರೆ ಏಕತೆ ಗಾನ ಅಂತಂದ್ರೆ ಹಾಡು ಐಕ್ಯಗಾನ ಅಂತಂದ್ರೆ ಏಕತೆಯ ಹಾಡು ಅಂದ್ರೆ ಇಲ್ಲಿ ಇಡೀ ಕನ್ನಡ ನಾಡಿನ ಮಕ್ಕಳು ನಿನ್ನನ್ನ ಒಂದು ಧ್ವನಿಯಿಂದ ಬೇಡ್ಕೊಳ್ತಾ ಇದ್ದಾರೆ ಏಕತೆಯಿಂದ ಬೇಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಪಾಲಿಸೈ ಅಂದ್ರೆ ಆಲಿಸು ಕೇಳು ಪರಿಪಾಲಿಸೈ ನಾವು ಹೇಳೋದನ್ನ ಕೇಳಿ ನಮಗೆ ಅನುಗ್ರಹ ನೀಡು ಅಂತ ಮಕ್ಕಳು ಇಲ್ಲಿ ಬಹಳ ಚೆನ್ನಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ